आसिड दाळिगे ओळगादंत युवती सद्य जीवन मरण होराटवन्न आस्पत्रेयल्लि नडेसुत्तिद्दाळे। आकेय हेत्तवरु कण्णीरु इट्टिद्दारे। नम्म मगळिगे बंदंत स्थिति इन्यारिगू कूड बरबारदु। आसिड हाकिदंत आरोपी नागेश अवनिगे कठिणाति कठिण शिक्षे आगबेकु, बेल मेलू कूड आतन होरगडे बिडबारदु अन्नुवंत आग्रहवन्न कण्णीरु इट्टाने आ ताई माडुत्तिद्दारे। नम्म जोतेगू कूड मातनाडुत्ता इद्दरु। मत्तोंदु कडे आ इडी कुटुंब, बड कुटुंब तरकारी माराट माडि तम्म कुटुंबवन्न मक्कळन्न साकदंत कुटुंब सद्य नेरविन निरीक्षेयल्लिदे। लक्ष्मम्मा होगोण। लक्ष्मम्मा हेल्ता नागेश बंद ऐन अंत निम मगू साकु कनस मद्वे मने साकु संभ्रम मद्वे यू ऐन सिद्धतियाकी सड़न यारूनूदी आघात आगते लक्ष्मम्मा पत्रिके वाड़स्बिटूलू को कईयल स्वल स्वल एलू अडवांस को चतुर्दे स्वस्व अडवांस को बर तिंगू ऐंटू नन मगू मद्वे अम्म सवि रूपये को देनकोती कू अन् मगू इवत नगू आस्पत्र मन समाधान निम् दोड्ड मगळु केलसक्के होग्ता इद्रा दौड मगळु मैडम मनेले मडके अंत कोट्टिद्रु इन्न एनु पेमेंट कीमेंट एनु हाकिल्ल अवळिगे अदे ट्रेनिंग अंत अदेनो माड्तार अंतल्ल अदन्न कोट्टिद्रु मग एनु माड्तिदाने चिक्कवनु मग इन्न इवाग एल्लु सेकंड इयर होय्तिद्द बुट्पुट ओदल्ल नन्न मुंदक्के अंत एल्लु होय्तिल्ल मनेले इद्द तरकारी परकारी तरोदु नावेनरो मनेगे लक्ष्मम्मोरे मातनाडिस्तीनि माजि मुख्यमंत्रिगळादंत एच्.डि. कुमारस्वामी अवरु नम्म जोते संपर्कदल्लिद्दारे कुमारस्वामी अवरे नमस्कार नमस्कार अम्मा आ ताय कण्णीर नोडक्के आगता इल्ल सर ओंदे समने अळ्तिद्दारे इन्याव हेण्णु मक्कळिगे इंत स्थिति बरबारदु अवनिगे कठिण शिक्षेयन्न कोडबेकु अंत हेळि आ ताय आग्रहिसुत्तिद्दारे सर दारुण परिस्थिति नोडी अदरने कुटुंबदल्लागली इंत परिस्थिति यावे हेण्णु मक्कळिगू आगबारदु इदु मनुष्यत्व इल्ले इरतक्कंतवर माडतक्कंत केलस अवरु हेळिदंत रीतिनल्लि बहळ ओंदु कठिणवादंत रीतिनल्लि ಇಂತ ವ್ಯಕ್ತಿಗಳನ್ನ ಇವತ್ತು ಮತ್ತೆ ಇಂತ ಪರಿಸ್ಥಿತಿಗಳು ಯಾರು ಮಾಡಬಾರದು ಆ ರೀತಿಯಲ್ಲಿ ಸಾರ್ವಜನಿಕವಾಗಿ ಇವತ್ತು ಶಿಕ್ಷೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಆ ವ್ಯಕ್ತಿಗೆ ಯಾಕಂದ್ರೆ ಆ ಹೆಣ್ಣುಮಗಳ ಎಂಟ್ರಿ ಜೀವನನೇ ಹಾಳು ಮಾಡಿದ್ದಾನೆ ಬೇರೆ ಏನಾದರೂ ಇಟ್ಕೊಳ್ಳಿ ಆಸಿಡ್ ಹಾಕಿ ಇವತ್ತು ಆ ಹೆಣ್ಣುಮಗಳ ಸಂಪೂರ್ಣವಾಗಿ ಆ ಒಂದು ಬದುಕಲಿಕ್ಕೆ ಇವತ್ತು ಮುಂದಿನ ದಿನಗಳು ಪ್ರತಿಯೊಂದು ಕ್ಷಣ ಯಾವ ರೀತಿ ಬದುಕಬಹುದು ಅಂತಕಂತದ್ದು ಯೋಚನೆ ಮಾಡಿದಾಗ ಅತ್ಯಂತ ದಾರುಣವಾದಂತ ಘಟನೆ ಅದರಿಂದ ಎಂಟು ತಾಯಿಗೆ ಏನು ಅವರ ಕುಟುಂಬದ ಪರಿಸ್ಥಿತಿ ನಾನು ಟಿವಿಗಳಲ್ಲಿ ನೋಡಿದೆ ಏನೋ ಅದು ಹೋಗಿ ತರಿದ್ದೆ ಬೀದಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದವರು ಅಂತ ಕಷ್ಟಪಟ್ಟು ಓದ್ತೆ ಆ ಹೆಣ್ಣುಮಗಳು ಇಷ್ಟೆಲ್ಲ ಒಂದು ಜೀವನದಲ್ಲಿ ಮೇಲೆ ಬರತಕ್ಕಂತ ಸಂದರ್ಭದಲ್ಲಿ ಆ ಒಂದು ಹೆಣ್ಣುಮಗಳ ಭವಿಷ್ಯವನ್ನೇ ನಿರ್ಣಾಮ ಮಾಡಿದ್ದಾನೆ ಅದರಿಂದ ಕುಟುಂಬಕ್ಕೆ ಏನು ನನ್ನಿಂದ ಏನಾಗಬೇಕು ಆರ್ಥಿಕವಾಗಿ ಕೊಡೋದು ಬೇರೆ ಬಟ್ ಏನೇ ನಾವು ಆರ್ಥಿಕ ನೆರವು ಕೊಟ್ರು ಆ ಮಗುವನ ಭವಿಷ್ಯ ಹಾಳು ಮಾಡಿಬಿಟ್ಟ ಅವನು ಈ ರೀತಿ ಆಗಬಾರದು ಯಾವತ್ತೂ ಆಗಬಾರದು ಅದು ನನ್ನ ಅಭಿಪ್ರಾಯ ಇವತ್ತು ಸರ್ಕಾರ ಅವನು ಎಲ್ಲೇ ಇರಲಿ ಅವನ್ನ ಹಿಡಿದು ಅವನಿಗೆ ಕಠಿಣವಾದಂತ ರೀತಿಯಲ್ಲಿ ಸಾರ್ವಜನಿಕವಾಗಿ ಮತ್ತೆ ಇನ್ನೆಂದೂ ಇಂತ ರೀತಿಯ ಘಟನೆಗಳಿಗೆ ಯುವಕರು ಪ್ರೇರಪಕ ಆಗಬಾರದು ಆ ರೀತಿಯಲ್ಲಿ ಒಂದು ಯಾರ ಹೆಸರು ಬೇಡ ಹಾಗೆ ಹೇಳಿ ನಿಜ ಸರ್ ಈ ಆಸಿಡ್ ಹಾಕುವಂತ ಪ್ರವೃತ್ತಿ ಇದೆಯಲ್ಲ ವಿಕೃತಿ ಇದೆಯಲ್ಲ ಬಹಳ ಲಾಂಗ್ ಹಿಸ್ಟರಿ ಇದೆ ಸರ್ ಇದನ್ನ ಹತ್ತಿರದಿಂದ ನೀವು ಇಂತಹ ಘಟನೆಗಳನ್ನು ಯಾವುದನ್ನಾದರೂ ಗಮನಿಸಿದಿರಾ ಯಾವ ರೀತಿ ಅಂತ ಶಿಕ್ಷೆ ಆಗಬೇಕು ಇಂತಹ ಪ್ರಕರಣದಲ್ಲಿ ಅಂತ ನೀವು ಆಗ್ರಹಿಸ್ತೀರಿ ಸರ್ ನಮ್ಮ ಕುಟುಂಬದಲ್ಲೇ ನನ್ನ ತಾಯಿ ನನಗೆ ಜನ್ಮ ಕೊಟ್ಟಂತ ತಾಯಿಗೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಕೂತಿದ್ದಾಗ ಮೇಲ್ಗಡೆಯಿಂದ ಶಿವನಿಗೆ ಅಭಿಷೇಕ ಮಾಡಿದಾಗ ನನ್ನ ತಾಯಿ ಮೇಲೆ ಅಭಿಷೇಕ ಆದಂತ
घटने नम कुटुंबदल नडेदोगिदे नन्न ताई दैव भक्ति आगिद्रिंद मत्तु मानसिकवागि अवरु बदुकतक्कंतदक्के अवरल्लिद्दंत ओंदु स्थैर्य इदेयल्ल अदरिंद इवत्तु नन्न कुटुंबदल्लि नम्म तायिन प्रतिनित्य नोडुत्तीवि अवरु इवत्तु अवरु पट्टंत नोवु यातने बदुकिद्दु ओंदु मिराकल अदु नम्म तायियवरु ಅಂತ ಅವರ ದೈವ ಭಕ್ತಿನ ಅವರನ್ನ ಕಾಪಾಡ್ತು ಆದ್ರೆ ಪ್ರತಿ ಜೀವನ ಎಲ್ಲ ಅವರು ಕೊರಕತಕ್ಕಂತದ್ದು ಇದೆಯಲ್ಲ ನಮ್ಮ ಕುಟುಂಬದಲ್ಲೇ ನೋಡಿದ್ದೀನಿ ಪರಿಸ್ಥಿತಿಗಳು ಅದರಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರದು ಅನ್ನೋದು ನನ್ನ ಅಭಿಪ್ರಾಯ ನಾನು ಯುವಕರಿಗೆ ನಾನು ಇವತ್ತು ಇವತ್ತು ಏನು ನೀವು ಕೇಳ್ತಾ ಇದ್ದೀರಿ ಈ ನಾಡಿನ ಪ್ರತಿಯೊಬ್ಬ ಯುವಕನಿಗೆ ಮನವಿ ಮಾಡ್ತೇನೆ ನೀವು ನಿಮ್ಮ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ ಬರ್ತಕ್ಕಂತ ಆಸೆಗಳನ್ನು ವಿಕೃತ ಮನೋಭಾವದಲ್ಲಿ ನೋಡಿ ಸಿಗಲಿಲ್ಲ ಅಂತ ಹೇಳಿ ಇಂತ ಒಂದು ಘಟನೆಗಳನ್ನು ಬರುಕಳಿಸ್ತಾ ಇರತಕ್ಕಂತ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರಿಶುದ್ಧವಾದಂತ ರೀತಿಯ ಒಂದು ಜೀವನ ನಿರ್ವಹಣೆ ಮಾಡತಕ್ಕಂತ ಕಲ್ತುಕೋಬೇಕು ಅನ್ನೋದನ್ನ ಯುವಕರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಸಂತ್ರಸ್ತೆಯ ತಾಯಿ ಲಕ್ಷ್ಮಮ್ಮ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಮ್ಮ ಅವರಿಗೆ ಹೇಳಿ ಧೈರ್ಯವಾಗಿ ಕೇಳಿದ್ರೆ ನಾನು ಆ ಪಾಪ ತಾಯಿ ಅವರ ಮುಂದಿನ ದಿನಗಳು ಆ ಯಾತನೆ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ನಾನು ಬಂದಾಗ ನಾನು ಬಳ್ಳಾರಿನಲ್ಲಿದ್ದೀನಿ, ನಾನು ಬಂದ ಮೇಲೆ ನಾನು 3 ದಿವಸದ ಟೂರ್ ನಲ್ಲಿ ಇದ್ದೀನಿ, ಬಂದ ಮೇಲೆ ನಾನು ಖುದ್ದು ಭೇಟಿ ಮಾಡ್ತೀನಿ, ಆಸ್ಪತ್ರೆಗೂ ಭೇಟಿ ಮಾಡಿ ಡಾಕ್ಟರ್ಗಳ ಜೊತೆ ಚರ್ಚೆ ಮಾಡ್ತೀನಿ, ಆ ಮಗು ಜೀವ ಉಳಿಸೋಕೆ ಪ್ರಯತ್ನ ಪಡ್ತೀನಿ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ ಪ್ರಸ್ತುತಿಯ ಮಾತನಾಡಿದ್ದಕ್ಕೆ. ಇದು ಮಾಜಿ ಸಿಎಂ ಕುಮಾರಸ್ವಾಮಿಯವರ ಮಾತು, ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ ಲಕ್ಷ್ಮಮ್ಮ ಅವರಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.